ಸರಿ. ಈಗ ಅದೇ ಇವತ್ತು ಸ್ಲಮ್ ಬೋರ್ಡ್ ಅವರು ಲೋಕಾಯುಕ್ತ ಒಂದು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹೇಳಿದ್ಮೇಲೆ ಈಗ ಕಡೆಗೂ ಎಚ್ಚೆತ್ಕೊಂಡಿದೆ ಸ್ಲಮ್ ಬೋರ್ಡ್. ಈಗ ಸುಬ್ರಹ್ಮಣ್ಯ ಕೆರೆ ಉಳಿಸೋಕೆ ಅಲ್ಲಿನ ಅಂಗಳದಲ್ಲಿದ್ದಂತಹ ಮನೆಗಳ ಡೆಮೊಲೇಷನ್ಗೆ ಮುಂದಾಗ್ತಾ ಇದೆ. ಎಲ್ಲ ಒಂದು ರೀತಿಯಲ್ಲಿ ಇದು ಮೊದಲ ಜಯ ಅನ್ಸುತ್ತೆ ನಮ್ಮ ಬೆಂಗಳೂರು ಫೌಂಡೇಶನ್ಗೆ. ಹೌದು, ಆದರೆ ಇದು ಇದು ಒಂದಕ್ಕೆ ಸೀಮಿತ ಆಗಬಾರ್ದು. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ಫೌಂಡೇಶನ್ನು ಸುಮಾರು 23 ಕೆರೆಗಳನ್ನು ಕೈಗೆತ್ಕೊಂಡು ಅದರ ಅಭಿವೃದ್ಧಿಗಾಗಿ ಲೋಕಾಯುಕ್ತಕ್ಕೆ ಅದನ್ನು ಹಾಕಿಸ್ಕೊಂಡು ಅಲ್ಲಿಯ ತೆರವು ಮತ್ತು ಕೆರೆಗಳ ಅಭಿವೃದ್ಧಿ ಮತ್ತು ಅದರ ಫೆನ್ಸಿಂಗ್ ಎಲ್ಲ ಎಲ್ಲ ರೀತಿಯ ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದರ ಪ್ರಯತ್ನದ ಫಲವಾಗಿ ಈ ಸುಬ್ರಹ್ಮಣ್ಯ ಕೆರೆಯಲ್ಲಿ ಲೋಕಾಯುಕ್ತ ಕೈಗೆತ್ಕೊಂಡು ಅದರಲ್ಲಿ ಏನೇನು ಆಗಬೇಕು ಅನ್ನೋದನ್ನು ತೀರ್ಪುಗಳನ್ನು ಕೊಡ್ತಾ ಬಂತು. ಆ ನಿಟ್ಟಿನಲ್ಲಿ ಅಲ್ಲಿ ವಾಸಿಸ್ತಾ ಇರುವಂಥವರಿಗೆ ಹೊಸ ಒಂದು ಮನೆಗಳನ್ನು ಕೂಡ ಕಟ್ಟಿಕೊಟ್ಟಿದೆ. ಆದರೆ ಅವರಿಗೆ ಅಲ್ಲಿ ಹೋಗಲಿಕ್ಕೆ ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಲೋಕಾಯುಕ್ತ ಹಲವಾರು ಆದೇಶಗಳನ್ನು ಮಾಡಿದ ನಂತರ ಇವಾಗ ಅವರನ್ನು ಮನೆಗಳಿಗೆ ಸೇರಿಸ್ತಾ ಇದ್ದಾರೆ. ಹೌದು, ಇದು ನಮ್ಮ ಬೆಂಗಳೂರು ಫೌಂಡೇಶನ್ ಒಂದು ಪ್ರಯತ್ನ. ಇದಕ್ಕೆ ಲೋಕಾಯುಕ್ತದ ಆದೇಶಗಳು ಕೂಡ ಕಾರಣ. ಈ ನಮ್ಮ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿ ಮತ್ತು ಅವುಗಳ ಸಂರಕ್ಷಣೆಗೆ ಬೇಕಾದಂಥ ಹೆಜ್ಜೆಗಳನ್ನು ನಾವು ಇನ್ನೂ ಮುಂದುವರಿಸ್ತೇವೆ ಅಂತ ಹೇಳ್ಬೋದು. ಸರಿ, ಈಗ ಇದ್ರ ಜೊತೆ ತಲಗಟ್ಟುಪುರ ಕೆರೆ ಇಶ್ಯೂ ಕೂಡ ಮುಂದೆ ನೆಕ್ಸ್ಟ್ ಬರುತ್ತೆ, ಅದನ್ನು ಉಳಿಸೋಕೆ ಹೋರಾಟವನ್ನು ಆಗ್ತಾ ಇದೆ. ಎಲ್ಲ ಒಂದು ರೀತಿಯಲ್ಲಿ ಅದಕ್ಕೂ ಕೂಡ ಈ ರೀತಿ ಒಂದು ಡೆಮೊಲೇಷನ್ ಆದರೆ ಉಳಿಸೋ ಕಾರ್ಯ ಅದು ಕೂಡ ಅದ್ರ ಬಗ್ಗೆನೂ ಕೂಡ ಕೇಳ್ಬರುತ್ತಲ್ಲ ಸರ್, ಸ್ವಚ್ಛತೆಗೆ ಅಥವಾ ಅದರ ಉಳಿಸೋಕೆ ಕೇಳ್ಬರುತ್ತೆ, ಆ ನಿಟ್ಟಿನಲ್ಲಿ ಆಗುತ್ತೆ ಹೋರಾಟಗಳು. ಮೊದಲನೇದಾಗಿ ಅಲ್ಲಿ ಕೆರೆ ಅಂಗಳದಲ್ಲಿ ಇರುವಂಥ ಸಂಸಾರಗಳಿಗೆ ಮೊದಲು ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮೊದಲು ಆಗಬೇಕು, ಆನಂತರ ಬೇರೆಗಳ ಒಂದೊಂದಾಗಿ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗ್ಬೋದು. ನಮ್ಮ ಉದ್ದೇಶ ಎಲ್ಲ ಬೆಂಗಳೂರಲ್ಲಿ ಇರುವಂಥ 210 ಕೆರೆಗಳನ್ನು ಕೂಡ ನಾವು ಉಳಿಸ್ಕೊಳ್ಬೇಕು, ಅದರ ಅಭಿವೃದ್ಧಿ ಮಾಡಬೇಕು. ಯಾಕೆಂದರೆ ಕೆರೆಗಳು ಇಲ್ಲದರೆ ಬೆಂಗಳೂರು ಸತ್ತೋದಾಗತ್ತೆ. ಸೊ ಅದು ನಮ್ಮ ಮುಖ್ಯ ಉದ್ದೇಶ. ಹಂತ ಹಂತವಾಗಿ ನಾವು ಮಾಡಲಿಕ್ಕೆ ಎಲ್ಲ ಕೆರೆಗಳನ್ನು ಕೂಡ ಪ್ರಯತ್ನವನ್ನು ನಾವು ಮಾಡ್ತೇವೆ.